ರೈತ ಬಾಂಧವರೇ, ಕೃಷಿಯಲ್ಲಿ ತ್ಯಾಜ್ಯಗಳು ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸುತ್ತವೆ. ಸೊ ನಾವು ಯಾವುದಕ್ಕೂ ಮಹತ್ವ ಕೊಡದೆ ಇವತ್ತು ತ್ಯಾಜ್ಯಗಳ ಸಮಸ್ಯೆಯೂ ಹೆಚ್ಚಾಗ್ತಾ ಇದೆ. ಸೊ ಮನೆಗಳ ಹತ್ರ ಬಳಸ್ತಕ್ಕಂಥ ವಸ್ತುಗಳು ಯಾವ ರೀತಿ ನಾವು ಅದನ್ನು ಒಂದು ಮೌಲ್ಯವರ್ಧನೆ ಮಾಡ್ಬೋದು, ಅದರಿಂದ ಹೆಚ್ಚು ಉಪಯೋಗನ ಪಡಿಬೋದು ಅನ್ನೋದಕ್ಕೆ ಇಲ್ಲಿ ಉದಾಹರಣೆ ಇದೆ. ನೋಡಿ, ಇದು ನಾವು ಹೂವುಗಳನ್ನ ನಮ್ಮ ಆಫೀಸಲ್ಲಿ ಬಳಸ್ತಾ ಇದ್ರಿ, ಫೋಟೋಗಳಿಗೆ ಡೈಲಿ ಪೂಜೆಗೋಸ್ಕರ ಬಳಸ್ತಾ ಇದ್ರಿ. ಈ ಹೂವುಗಳನ್ನೆಲ್ಲ ಇದರಲ್ಲಿ ಶೇಖರಣೆ ಮಾಡ್ತಾ ಇದ್ರಿ ಡೈಲಿ. ಸೊ ಇದಕ್ಕೆ ನಮ್ಮದೇ ಆದಂಥ ಡಾಕ್ಟರ್ ಸಾಯಲ್ ಡಿಕಾಂಪೋಸರ್ ಅಂತಕ್ಕಂಥದ್ದನ್ನು ಇದಕ್ಕೆ ನಾವು ಸ್ವಲ್ಪ ಅಪ್ಲೈ ಮಾಡಿದಾಗ ಇಲ್ಲಿ ಆಗಿರುವಂಥ ಬದಲಾವಣೆಗಳು, ಬರೀ ಇದೊಂದು 25-30 ದಿವಸದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ನೋಡಿ, ಇಲ್ಲಿ ಹೆರೆಹುಳುಗಳೆಲ್ಲ ತುಂಬಿಕೊಂಡಿದೆ. ಹೆರೆಹುಳು ಸಿ ಹರ್ತೋರ್ಮ್ಸ್, ಹೆರೆಹುಳು ನೋಡಿ ಇಲ್ಲಿ ಇಲ್ಲಿ ಹೋಗ್ತಾ ಇದೆ ಹೆರೆಹುಳು. ಸೊ ಡಾಕ್ಟರ್ ಸಾಯಲ್ ಡಿಕಾಂಪೋಸರ್ ಆದ ತಕ್ಷಣ ಇದರಲ್ಲಿ ಹೆರೆಹುಳ ಉತ್ಪತ್ತಿ ಆಗಿದೆ. ಮತ್ತು ಇದರ ಕ್ವಾಲಿಟಿ ನೋಡಿ, ಯಾವ ಥರ ಕ್ವಾಲಿಟಿ ಬಂದಿದೆ ಗೊಬ್ಬರ. ಸೊ ಹೂ ಹಾಕಿರೋದ್ರಿಂದ ಎಲ್ಲ ಬರೀ ದಾರಗಳು ಕಾಣಿಸ್ತಾ ಇದೆ. ಕ್ವಾಲಿಟಿ ನೋಡಿ, ಇಲ್ಲಿ ಈ ತರ ಫುಲ್ 30 ದಿನದಲ್ಲಿ ಡಿಕಂಪೋಸ್ ಆಗಿದೆ. ಸೊ ಇದರಲ್ಲಿ ಎಷ್ಟು ಎರೆಹುಳ ನೋಡಿ, ಹರ್ತೋರ್ ಇಲ್ಲಿದೆ ನೋಡಿ, ಹರ್ತೋರ್ಮ್ಸ್. ಅಂದ್ರೆ ಒಂದು ಡಾಕ್ಟರ್ ಸಾಯಲ್ ಡಿಕಂಪೋಸರ್ ಹಾಕಿದ ತಕ್ಷಣ ಈ ಒಂದು ಹೂಗಳು ಯಾವ ರೀತಿ ಮೌಲ್ಯವರ್ಧನೆ ಆಗಿದೆ. ಸೊ ಇದು ಅಲ್ಲಿ ಇಲ್ಲಿ ಬಿಸಾಕಿದ್ರೆ ತ್ಯಾಜ್ಯಗಳ ಸಮಸ್ಯೆ ಆಗ್ತಾ ಇತ್ತು, ಒಂದು ಒಳ್ಳೆ ಮೌಲ್ಯವರ್ಧಿತ ಗೊಬ್ಬರ ಆಗಿದೆ. ಇದನ್ನ ಬೆಳೆ ಕೊಟ್ರೆ ಎಷ್ಟು ಉತ್ಕೃಷ್ಟವಾಗಿ ಬೆಳೆ ಬರ್ತದೆ, ಎಷ್ಟು ಚೆನ್ನಾಗಿ. ಸೊ ಅಂದ್ರೆ ನಾವು ತ್ಯಾಜ್ಯಗಳನ್ನ ನಮ್ಮ ಮನೆ ಹತ್ರ ಪ್ರತಿದಿನ ಬರುವಂತ ವೇಸ್ಟ್ ಅನ್ನ ಬೆಳೆಸಿದ್ರೆ, ನಿಮ್ಮ ಮನೆಯಲ್ಲಿ ಏನು ಹಸಿ ತ್ಯಾಜ್ಯಗಳು ಬರ್ತದೋ ಅದನ್ನ ಈ ತರ ಒಂದು ತಿನ್ನಲ್ಲಿ ಎಲ್ಲ ಕಲೆಕ್ಟ್ ಮಾಡಿ ಡಾಕ್ಟರ್ ಸಾಯಲ್ ಡಿಕಾಂಪೋಸರ್ನ ಹಾಕಿದ್ರೆ ನಿಮ್ಮ ಮನೆ ಹತ್ರ ಕೈ ತೋಟ ಮಾಡ್ಕೋಬೋದು, ಅಥವಾ ಟೆರೇಸ್ ಗಾರ್ಡನ್ ಮಾಡ್ಕೋಬೋದು, ಅಥವಾ ನಿಮ್ಮ ಮನೆ ಹತ್ರ ಇರ್ತಕ್ಕಂಥ ಪಾಟ್ಗಳಿಗೆ ಬಹಳ ಉತ್ಕೃಷ್ಟವಾದಂಥ ಇದು ಗೊಬ್ಬರ ಆಗುತ್ತೆ, ಸಾವಯವ ಗೊಬ್ಬರ. ಸೊ ನಾವೇನು ಮಾಡ್ತೀರಿ, ನಮ್ಮ ಹತ್ರ ಇರ್ತಕ್ಕಂಥ ರಾ ಮೆಟೀರಿಯಲ್ನ ಹೊರಗಡೆ ಬಿಸಾಕ್ತೀರಿ, ಮತ್ತೆ ದುಡ್ಡು ಕೊಟ್ಟು ಹೊರಗಡೆಯಿಂದ ತೊಗೊಂಬರ್ತೀರಿ. ಸೊ ಅದರ ಬದಲು ಈ ರೀತಿ ನಾವು ಬಳಕೆ ಮಾಡ್ಬೋದಲ್ವಾ. ನೋಡಿ ಹೆರೆಹುಳ, ಇದು ನಾವೇನು ಹೆರೆಹುಳ ತಂದು ಬಿಡಲಿಲ್ಲ, ಇದಕ್ಕೆ ಡಾಕ್ಟರ್ ಸಾಯಲ್ ಡಿಕಂಪೋಸರ್ ಆಗಿದ ತಕ್ಷಣ ಬಂದಿರತಕ್ಕಂಥದ್ದು. ಈ ರೀತಿ ಎಷ್ಟು ಉತ್ಕೃಷ್ಟವಾಗಿದೆ ನೋಡಿ. ಸೊ ಇದೇ ರೀತಿ ನೀವು ತೋಟಗಳ ಹತ್ರ ಸಹ, ನಿಮ್ಮ ನಿಮ್ಮ ಮನೆಗಳ ಹತ್ರ ಹಳ್ಳಿಗಳಲ್ಲಿ ಸಾಕಷ್ಟು ತ್ಯಾಜ್ಯಗಳನ್ನ ವೇಸ್ಟ್ ಮಾಡ್ತಾ ಇದ್ದೀರಿ, ಅದನ್ನು ನೀವು ಈ ಥರ ಡಾಕ್ಟರ್ ಸಾಯಲ್ ಡಿಕಂಪೋಸರ್ನ ಕೊಟ್ಟು ನೀವು ಬಳಕೆ ಮಾಡೋದ್ರಿಂದ ಮೌಲ್ಯವರ್ಧನೆ ಆಗ್ತದೆ. ಇದನ್ನು ನೀವು ಬೆಳೆ ಕೊಡೋದ್ರಿಂದ ಭೂಮಿಯಲ್ಲಿ ಏನಾಗುತ್ತೆ, ಆ ಒಂದು ಫಲವತ್ತತೆ ಹೆಚ್ಚಾಗುತ್ತೆ, ಸಾವಯವ ಇಂಗಾಲ ಹೆಚ್ಚಾಗುತ್ತೆ, ಉತ್ಕೃಷ್ಟವಾದ ಬೆಳೆಗಳನ್ನ ಬೆಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಸೊ ಇದನ್ನು ಬಿಟ್ಟು ನಾವೇನು ಮಾಡ್ತಾರೆ, ಬರೀ ರಾಸಾಯನಿಕಗಳನ್ನ ಕೊಟ್ಟು ಅಲ್ಲಿ ಇರ್ತಕ್ಕಂಥ ತ್ಯಾಜ್ಯಗಳನ್ನು ಒಂದು ಕೊಳೆಯಲಿಕ್ಕೂ ಆಗದೇ ಇರೋ ರೀತಿಯಲ್ಲಿ ನಾವು ಕಳಿತು ಹೋಗ್ಲಿಕ್ಕೂ ಆಗದೇ ಇರೋ ರೀತಿಯಲ್ಲಿ ಇವತ್ತು ನಾವು ತೊಂದರೆ ಮಾಡ್ತಾ ಇದ್ರಿ. ಅದರಿಂದ ಡಾಕ್ಟರ್ ಸಾಯಲ್ ಡಿಕಂಪೋಸರ್ನ ಸೊ ಎಲ್ಲ ತ್ಯಾಜ್ಯಗಳನ್ನು ಬಳಸೋದ್ರಿಂದ ಒಂದು ಉತ್ಕೃಷ್ಟವಾದ ಈ ರೀತಿ ಒಂದು ಗೊಬ್ಬರವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದು ನೀವಿಲ್ಲಿ ಮನಗಾಣ. ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ.